ನಮ್ಗೆ ಬಹಳ ಅನುಮಾನ ಬರ್ತಾ ಇದೆ, ಇಂತಹ ಪಿ ಡಿ ಒವನ್ನು ಉಳಿಸಲಿಕ್ಕೆ ಇಲ್ಲಿಯ ಶಾಸಕರಿಗೆ ಯಾಕೆ ಅಷ್ಟೊಂದು ದೊಡ್ಡ ರೀತಿಯಲ್ಲಿ ಇರತಕ್ಕಂಥ ಅಭಿರುಚಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾವ ಇಡೀ ಊರಿನ ಜನರಿಗೆ ಬೇಡ ಅನ್ನತಕ್ಕಂಥ ಒಬ್ಬ ಪಿ ಡಿ ಒ ಶಾಸಕರಿಗೆ ಹಾಕ್ಬೇಕು, ಇಡೀ ಊರಿಗೆ ಬೇಡ ಅನ್ನತಕ್ಕಂಥ ರೀತಿಯ ಒಬ್ಬ ಪಿ ಡಿ ಒ ಯುವಗೆ ಹಾಕ್ಬೇಕು, ಇಡೀ ಊರಿನ ಜನ ತಿರಸ್ಕಾರ ಮಾಡತಕ್ಕಂಥ ಒಬ್ಬ ಪಿ ಡಿ ಒನ ಸಿ ಎಸ್ ಡಿ ಎಸ್ ಯಾಕೆ ಒಪ್ಕೊಳ್ತಾರೆ? ಇಲ್ಲಿ ಎಲ್ಲವೂ ಕೂಡ ವ್ಯಾಪಾರೀಕರಣದ ಒಂದು ಭಾಗ ಆಯ್ತು. ಫಸ್ಟ್ ಜೈಪಿಕಾ ಬಿಟ್ಟು ಜಾನಕ್ಕೆ ಭಯಂಕರ ಕಷ್ಟಪಟ್ಟಿದ್ವಿ. ಯಾಳಿ ಬಿಡ ಇದ್ದಾವೂ ಇಲ್ಲ, ಆರ್ಕೂ ಅರಿಯಿಲ್ಲ. ಎನ್ನೋಡು ಜೈಕಿ ಬರ್ನಿಟ್ಟು ನಮ್ಮ ಓಟು ಓದಿ ಹೋಗ್ತೀವಿ. ಅಪ್ಪ ಕೊರ್ಚಿ ಪಡಿ ಹಿಡ್ತಿ ಈ ಪ್ರಾವಿಶ್ಯದಾಗಿ ಹುಲ್ಲು ಕೊಳ್ಳೆಡಿಗೆ ಆ ಅಪ್ಪ ದೊಟ್ಟು ಬಿಟ್ಟು ಹುಲ್ಲು ಕೊಳ್ಳೆಡಿಯನ್ನೇ ಅಧ್ಯಕ್ಷರು ಪೀಡಿಯೋ ಇದನ್ನೇ ಈ ರಂಡಾಳು ಡೀಲ ಅಧ್ಯಕ್ಷರು ಬರೀ ಕೊಡ್ತೀನಿ ಅಪ್ಪ ತಂದಕ್ಕೆ ಬೀದ ಮಕ್ಕಳ ಹಿಡಿದು ಮಾಡೋದೇನು ಹೇಳಿಲ್ಲ. ನಮ್ಮದು ಅನುಭವದು ಇನ್ನೊಬ್ಬರಿಗೆ ಬರಬಾರ್ದು ಸರ್, ನಮಗೆ ದುಡ್ಡು ಸಿಕ್ಕಿಲ್ಲ ದುಡ್ಡು ಸಿಕ್ಕಿದ್ರು ಪರವಾಗಿಲ್ಲ ಇದ್ದಾರೆ ಅಂತವ್ರಿಗಿಂತ ಅನ್ಯಾಯ ಆಗ್ಬಾರ್ದು. ಸರ್ಕಾರ ಏನ್ ಮಾಡಿದಾರೆ ಸರ್, 5 ಲಕ್ಷ ಘೋಷಣೆ ಮಾಡಿ ಸರ್ಕಾರ ಅಲ್ಲಿ ಕೂತುಂಟಲ್ಲ, ಅರ್ಹತೆ ಇರುವವರಿಗೆ ಇದೆಯಾನ ಸಿಕ್ಕಿದ್ಯಾನ ಅಂತ ಯಾಕೆ ಅವ್ರು ಕೇಳ್ತಾ ಇಲ್ಲ? ಯಾಕೆ ಸರ್ಕಾರ ಬೇಡ ಇದೆ ಸರ್ ನಮ್ದು? ಎಲ್ಲದಕ್ಕೂ ಸೇರ್ತೀವಿ ಸರ್. ನಮ್ಮ ಊರ್ಲಿ ಎಂತ ಕಷ್ಟ, ಅವ್ರು ದುಡ್ಡು ಕೇಳಿದ್ದಾರೆ, ಈಗ ನಾನು ಕೊಟ್ರೆ ಅವ್ರು ಮಾಡಿ ಕೊಡ್ತಾರೆ. ಮತ್ತೆ ಇಲ್ಲಿ ಸುಮಾರು ಜನರಿಗೆ ಪೇಪರ್ ಇಲ್ಲ, ಅವರಿಗೆಲ್ಲ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಒಳೆ ಬದಿಯಲ್ಲಿ ಅವರಿಗೆ ಮನೆ ಫಸ್ಟ್ ಇಂದನೇ ಆಗಿದೆ ಅಂದ್ರೆ ಈಗ ಅವ್ರಿಗೆ ಪಾಸ್ ಮಾಡಿದ್ದೀವಿ. ಹೋಗಿ ಪಿಡಿಯೋ ಹತ್ರ ನಾವು ಮಾತಾಡ್ದೋ, ನಮಗೆ ಮನೆ ಇಲ್ಲ ಏನಿಲ್ಲ ಸರ್, ನಮ್ಮ ಹೆಸರೇ ಇಲ್ಲ. ಒಂದು ಫಸ್ಟ್ ಇದರಲ್ಲಿ ಬಂದಿತ್ತು ನಮಗೆ, ಮತ್ತೆ ಇನ್ನೊಂದರಲ್ಲಿ ಬರೋವಾಗ ಇತ್ತಿಲ್ಲ ಸರ್, ನಮಗೆ ಮನೆಗೆ ಹೆಸರೇ ಇತ್ತಿಲ್ಲ. ಆಗ ನಾವು ಹೋಗಿ ಮಾತಾಡ್ದೋ ಸರ್, ಏನೋ ಸರ್ ನಮಗೆ ಮನೆ ಇಲ್ಲಲ್ಲ, ಏನ್ ಮಾಡೋದು ಸರ್, ನಾವು ಗುಡ್ಸಲ್ಲಿ ಇದ್ದೀವಿ, ಏನ್ ಮಾಡೋದು ಸರ್ ಅಂತ. ಆಗ ಹೇಳಿದ್ರು 1 ಲಕ್ಷ ರೂಪಾಯಿ ಖರ್ಚು ಆಯ್ತದಮ್ಮ, ಹೋಗಿ ಬ್ಯಾಂಗ್ಳೂರಿಗೆಲ್ಲ ಹೋಗಿ ಬರ್ಬೇಕಾದ್ರೆ 1 ಲಕ್ಷ ರೂಪಾಯಿ ಖರ್ಚು ಆಯ್ತದೆ, ಅಷ್ಟು ಕೊಡಕ್ ಆಯ್ತಾ ನಿಮಗೆ? ಯಾರು ಹೇಳಿದಮ್ಮ? ಪಿಡಿಯೋ ಅವರು ಹೇಳಿದ್ರು ಸರ್. ಯಾವ ಪಿಡಿಯೋ ಅವರು? ನಮ್ಮ ಅನಿಲ್ ಕುಮಾರ್. ಅನಿಲ್ ಕುಮಾರ್ ಅವರು ಹೇಳಿದ? ಆಗ ನಾವ್ ಹೇಳ್ದು ನಮ್ಮ ಹತ್ರ ಅಷ್ಟು ಕೊಡಕಿಲ್ಲ ಸರ್, ಏನಾದ್ರು ಮಾಡಿ ನೀವು ಏನಾದ್ರು ಮಾಡಿ ಕೊಡ್ಲೇಬೇಕು ಸರ್ ಅಂತ ಹೇಳಿದಾಗ, ಸರಿ ಸರ್ ಏನಾದ್ರು ಮಾಡ್ತೀವಿ, ಆಗ ಫಸ್ಟ್ ಲೋನ್ ಮಾಡಿ ಕೊಡಂಗೆ ಮಾಡ್ತೀವಿ ಸರ್, ಮಾಡಿ ಕೊಡ್ತೀವಿ ಅಮ್ಮ ನಿಮಗೆ ಅಂತ. ಸರಿ ಅಂತ ಹೇಳಿದಾಗ ನಾವು 5,000 ರೂಪಾಯಿ ತಗೊಂಡು ಕೊಟ್ಟ ಸರ್, ಅವರಿಗೆ ಕೊಟ್ಟ ಪಿಡಿಯೋ ಅವರಿಗೆ ಕೊಟ್ಟ. ನಾವು ರಾಯಲ್ ಕನ್ನಡಿಗ ವೀಕ್ಷಕರಿಗೆ ಅನಂತ ಅನಂತ ನಮಸ್ಕಾರಗಳು. ಒಂದು ಬೈಕು, ಒಂದು ಜಾಕೆಟು, ಬ್ಯಾಗ್ ಅಲ್ಲಿ ಒಂದಿಷ್ಟು ಕ್ಯಾಮ್ರಾ ಆಕ್ಸೆಸರೀಸು ಹಾಕೊಂಡು ಕೊಡಗು ಒಂದು ರೌಂಡ್ ಔಟ್ ಬರೋಣ ಅಂತ ಹೋಗಿದ್ದು. ಕೊಡಗು ಸಿದ್ದಾಪುರ ಹೀಗೆ ಎಲ್ಲ ಸುತ್ತಾಡ್ತಾ ಇದ್ದಾಗ ನೆಲ್ಲಿದ್ಕೇರಿ ಇಲ್ಲಿ ಏನು 2019 ಪ್ರವಾಹ ಬಂದು ತುಂಬಾ ತೊಂದರೆ ಆಗಿತ್ತು. ಆ ಜಾಗ ಅಂದರೆ ಆ ಹೊಳೆ ಹತ್ರ ನಿಂತ್ಕೊಂಡು ಒಂದು ಫೋಟೋ ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲಿ ಏನು ಕಟ್ಟಡ ಏನೋ ಬಿದ್ದೋದಂಗೋ, ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಥರ ಏನೋ ಒಂದು ಇತ್ತು. ನಾನು ನೋಡ್ತಾ ಇದ್ದೆ ಅದರದ್ದು ಫೋಟೋ ಮಾಡ್ತಾ ಇದ್ದಾಗ ಅಲ್ಲೊಬ್ಬರು ಆಕಸ್ಮಿಕವಾಗಿ ಬಂದಂಥ ಸುಂದರನ್ ಅನ್ನೋರು, ಇದು ಪಾರ್ಕ್ ಅಂತ ಹೇಳಿದ್ರು. ಪಾರ್ಕಾ? ಇದು ಹೊಳೆ ಕೆರೆ ಏರಿ ಹತ್ರ ಅಂದರೆ ನೀರು ತುಂಬಿಕೊಟ್ರೆ ಫಸ್ಟ್ ಹೋಗೋದೇ ಅಲ್ಲೇ. ಪಾರ್ಕ್ ಮಾಡೋಕ್ಕೆ ಸಾಧ್ಯ ಇಲ್ವಲ್ಲ, ಏನಿದು ಅಂತಂದ್ಬಿಟ್ಟು ಹಾಗೆ ವಿಚಾರಿಸ್ತಾ ಹೋದಾಗ ಒಂದು ದೊಡ್ಡ ಭ್ರಷ್ಟಾಚಾರದ ಕೂಪವನ್ನೇ ಭೇದಿಸಬೇಕಾಯಿತು. ಯಾಕೆ ಇಷ್ಟೊಂದು ಸರ್ಕಾರದ ಹಣ ಅಂದರೆ ಏನು ಅಂತ ಅಂದ್ಕೊಂಡಿದ್ದಾರೆ ಇವರುಗಳು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮಗೆ. ಕೇಳಿದ್ರೆ ಹೇಳ್ತಾರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ದುಡ್ಡು ವಾಪಸ್ ಹೋಗ್ಬಿಡುತ್ತೆ ಅಂತ. ಅಲ್ಲ ಸ್ವಾಮಿ, ದುಡ್ಡು ವಾಪಸ್ ಹೋದ್ರೆ ಸರ್ಕಾರಕ್ಕೆ ತಾನೇ ವಾಪಸ್ ಹೋಗುತ್ತೆ. ಅದ್ಬಿಟ್ಬಿಟ್ಟು ತಗೊಬಂದ್ಬಿಟ್ಟು ಹೊಳೆ ನೀರೊಳಗೆ ಹುಣ್ಸೆಹಣ್ಣು ಹಿಂಡಂಗೆ ಇಟ್ಬಿಟ್ರೆ ಈಗ ಅವ್ರು ಹೇಳ್ತಾ ಇದ್ದಾರೆ ಯಾಕೆ ಇಷ್ಟು ಕಾಂಪ್ಲಿಕೇಶನ್ ಇದ್ರೆ ಮಾಡಬೇಕು, ಇವರು ಗ್ರಾಮಸ್ಥರನ್ನೆಲ್ಲ ಯಾಕೆ ವಿರೋಧ ಕಟ್ಕೊಂಡು ಮಾಡಬೇಕು ಈ ಪಿ ಡಿ ಒ ಅಂತಾರೆ. ಅಂದರೆ ಈ ಪ್ರಭಾರ ಆಗಿ ಕೆಲಸ ಮಾಡ್ತಾರೆ ಈ ಪಿ ಡಿ ಒನ ಒಂದು ಲಂಗು ಲಗಾಮಿಲ್ಲದೆ ಏನು ಯಾರಿದ್ದಾರೆ ಈತನ ಹಿಂದೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮಗೆ. ಆತನೇ ಹೇಳ್ಕತ್ತಿದ್ದಾನೆ ನನ್ನ ಹಿಂದೆ ಅವರಿದ್ದಾರೆ ಇವರಿದ್ದಾರೆ ಅಂತ, ಬಟ್ ಅವನು ಮಾತನ್ನ ನಾವು ವಿಶ್ವಾಸ ಮಾಡಿ ಹೋಗೋದಕ್ಕೂ ಆಗೋದಿಲ್ಲ, ಅದು ಬೇರೆ ವಿಷಯ. ಆದರೆ ಅಧ್ಯಕ್ಷರು ಇಲ್ಲಿರೋಂಥ ಉಪಾಧ್ಯಕ್ಷರುಗಳು ಕೂಡ ಅವ್ರ ಜೊತೆ ಸಾಥ್ ನೀಡಿದ್ದಾರೆ ಅಂದರೆ ಅದೊಂದು ನಿಜಕ್ಕೂ ದುರಂತನೇ ಸರಿ. ಇಡೀ ಗ್ರಾಮಸ್ಥರೆಲ್ಲ ಈ ಪಿ ಡಿ ಒ ಬೇಡ ನಮಗೆ ಅಂತ ಹೇಳಿದ್ರು, ಇಂಥವನ್ನ ಉಳಿಸ್ಕೊಂಡಿದ್ದೀರಲ್ಲ ಮಹಾಸ್ವಾಮಿ, ನಿಮಗಂತೂ ದೊಡ್ಡ ನಮಸ್ಕಾರ. ಒಬ್ಬ ಪಿ ಡಿ ಒ ಅಂದರೆ ಅದು ತಪ್ಪಾಗಲ್ಲ, ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಅಧ್ಯಕ್ಷರು ಕೂಡ ಇದ್ದಾರೆ, ಉಪಾಧ್ಯಕ್ಷರು. ಯಾಕೆ ಒಬ್ಬ ಪಿ ಡಿ ಒ ಪಂಚಾಯತಿನ ಆಡಳಿತ ಜೊತೆಯಲ್ಲಿರ್ತಕ್ಕಂಥ ಒಂದು ಹಿಡಿತದಲ್ಲಿ ಇಲ್ಲ ಅನ್ನತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಇದೆ. ಅವರು ಯಾವ ಮೆಂಬರ್ಗಳನ್ನು ಕೂಡ ಕೇರ್ ಮಾಡಲಿಕ್ಕೆ ರೆಡಿ ಇಲ್ಲ, ಯಾಕಂದ್ರೆ ಎಡಭಾಗದಲ್ಲಿ
ಉಪಾಧ್ಯಕ್ಷರು ಬಲಭಾಗದಲ್ಲಿ ಅವರಿಗೆ ಅಧ್ಯಕ್ಷರ ಸಂಪೂರ್ಣವಾಗಿರತಕ್ಕಂತ ಬೆಂಬಲ ಇರತಕ್ಕಂತ ಕಾರಣಕ್ಕೋಗಿ ಪಿಡಿಒ ಈ ರೀತಿ ಇರತಕ್ಕಂತ ಇದನ್ನ ಇದಕ್ಕೆ ಹಿಂದೇನು ಕೂಡ ನಾವು ಈ ಪಿಡಿಒನ ಬಗ್ಗೆ ಇರತಕ್ಕಂತ ಒಂದು ದೊಡ್ಡ ರೀತಿ ಹಿನ್ನೆಲೆಯನ್ನ ಮೇಲಾಧಿಕಾರಿಗಳಿಗೆಲ್ಲವನ್ನು ತಿಳಿಸಿದ್ರು ಕೂಡ ಯಾವುದೇ ರೀತಿ ಒಂದು ಬಟ್ಟೆ ಗಂಟ ಸಿಕ್ಕಿಲ್ಲ, ಒಂದು ಪಾತ್ರೆ ಗಂಟ ಇಷ್ಟು ಗಂಟ ನಮ್ಗೆ ಎಲ್ಲ ಮನೆ ಬಿದ್ದು ಒಂದು ಪಾತ್ರೆ ಒಂದು ಬಟ್ಟೆ ಏನು ಸಿಕ್ಕಿಲ್ಲ. ಎಲ್ಲರೂ ಅವ್ರಿಗೆ ತಂದು ಕೊಟ್ಟು ಕೊಟ್ಟು ಜನರು ತಂದು ಕೊಟ್ಟು ನಾವು ಇಷ್ಟು ಗಂಟ ಹಾಕಿದ್ರು ಅಂದ್ರೂ ಪೀಡಿನ ಹತ್ರ ಹೇಳತ್ತಿಗೆ ಅದಿಲ್ಲ 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 ಅಂತ ನಮ್ಮ ಹತ್ರ ಮಾತಾಡಕ್ಕಿಲ್ಲ, ಮುಂದ್ಗಡೆ ಬರಕ್ಕಿಲ್ಲ. ನನ್ ಗಂಡ ತೀರೋಗಿ ಒಂದು ವರ್ಷ ಆಗಿದಷ್ಟೇ, ಕೊರೋನಾದಿಂದ ಒಂದು ಮಗ ಇರೋದಷ್ಟೇ. ಈಗ ಅದಕ್ಕೆ ನಾನು ಕ್ಯಾನ್ಸರ್ ಪೇಷಂಟ್, ನನ್ನ ಮನೆಗೆ ಈಗನೂ ಸಾಲ ಇದೆ. ಏನಾದ್ರೂ ಸಾಲದವರು ಸಂಘದವರು ಬಂದು ಚೊರೆ ಮಾಡಿ ಏನಾದ್ರೆ ಪಂಚಾಯತ್ ನಾನು ಮಾತ್ರ ಏನಾದ್ರೂ ಮಾಡಿದ್ರೆ ಅದು ಮಾತ್ರ ಗ್ಯಾರಂಟಿ. ಸಾಲ ಬೇಕು ಅಂತ ಹೇಳಿ ಅವ್ರು ಏನಾದ್ರು ನನ್ನ ಬಂದು ಚೊರೆ ಮಾಡಿದ್ರೆ ನಾನು ಉಳಿಯಕ್ಕಿಲ್ಲ, ನನಗೆ ಕಟ್ಟಕ್ಕೆ ಆಗಲ್ಲ. ನನ್ನ ಸಾವಿಗಾರ ಅವರೇ ಇಲ್ಲ, ಅವ್ರು ಧರ್ಮಸ್ಥಾನದಿಂದ ಸಂಘದಿಂದ ಸಾಲ ತೆಗೆದು ಉಂಟು, ಅವರೆಲ್ಲ ನಾಳೆ ಕೇಳೇ ಕೇಳ್ತಾರೆ. ಅವ್ರು ಹೆಂಗಾದ್ರೂ ಕಟ್ಟಿಕೊಡ್ಲೇಬೇಕು, ನನಗೆ ಕೆಲ್ಸಕ್ಕೆ ಹೋಗಕ್ ಆಗಲ್ಲ. ನನ್ನೊಂದು ಚಿಕ್ಕ ಮಗ ಉಂಟು, ನಾನು ಏನ್ ಮಾಡೋದು? ಗಂಡ ಇಲ್ಲ, ನನಗೆ ಕೆಲ್ಸ ಮಾಡಕ್ಕೂ ಅಷ್ಟು ಒಂದು ಕೆಲ್ಸ ಮಾಡಕ್ಕೂ ಮನೆ ಕೆಲ್ಸ ಮಾಡಕ್ಕೂ ಪೀಡಿಯಲ್ಲಿ ಉಳಿಬೇಕು ಅನ್ನತಕ್ಕಂಥದ್ದು ವ್ಯಾಪಾರೀಕರಣದ ಒಂದು ಭಾಗ ಆಗಿದೆ. ಲಾಭ ನಷ್ಟದ ವ್ಯವಹಾರಗಳಲ್ಲಿ ಸಾಮಾನ್ಯ ಜನರಿಗೆ ನೆಲ್ಲುದಿಕೇರಿ ಜನರ ಕಷ್ಟ ಸುಖಗಳಿಗೆ ಬೇಕು ಅನ್ನತಕ್ಕಂಥ ರೀತಿ ಇರತಕ್ಕಂಥ ಚಿಂತನೆ ಇಲ್ಲ. ಪ್ರಳಯದ ಒಳಗಡೆ ಮನೆ ಕಳ್ಕೊಂಡಿರತಕ್ಕಂಥವ್ರನ್ನ ನಾನು ಇತ್ತೀಚೆಗೆ ಸುಮಾರು ಜನ ನಮ್ಮ ಹತ್ರ ಮಾತಾಡೋದು ಕೇಳಿದ್ವಿ. ಪ್ರಳಯದಲ್ಲಿ ಮನೆ ಕಳೆದುಕೊಂಡಿರತಕ್ಕಂಥ ಮನೆಯನ್ನ ಕಟ್ಟಿಕೊಡ್ಲಿಕ್ಕೆ ಬೇಕಾಗಿರತಕ್ಕಂಥದಕ್ಕೆ ಹಣದ ಬೇಡಿಕೆಯನ್ನು ಇಟ್ಟಿರತಕ್ಕಂಥದ್ದು ಕೂಡ ಹಲವಾರು ರೀತಿಯ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಸಂಜೆ 5:30 ಮೇಲೆ ಪಂಚಾಯತ್ನಲ್ಲಿ ಪಿಡಿಒ ಕೆಲಸ ಏನು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ. ಸಾರ್ವಜನಿಕರು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿಕೊಂಡು ಬೆಳಗ್ಗೆ ಬರತಕ್ಕಂಥ ಜನ ಇರ್ತಾರೆ. ರಾತ್ರಿ 7:30 ಮೇಲೆ ಪಂಚಾಯತ್ನಲ್ಲಿ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ರಾತ್ರಿಯಲ್ಲಿ 5:30 ಮೇಲೆ 6:30, 8:00, 9:00 ಒಳಗಡೆ ಪಂಚಾಯತ್ನಲ್ಲಿ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಪಿಡಿಒಗಳು ಕೂತ್ಕೊಂಡ್ರು ಅಂತ ಹೇಳಿದ್ರೆ ಅದು ಸಾರ್ವಜನಿಕರ ಸೇವೆಗೆ ಬೇಕಾಗಿರತಕ್ಕಂಥದ್ದಲ್ಲ. ನಾನು ಆಗಲೇ ಹೇಳಿರತಕ್ಕಂಥ ವ್ಯವಹಾರಗಳನ್ನ ಕುದುರಿಸಲಿಕ್ಕೆ ಇರತಕ್ಕಂಥ ಒಂದು ದಂಧೆಯಾಗಿ ಇವತ್ತು ನೆಲ್ಲೂದಿಕೇರಿ ಪಂಚಾಯತ್ ಪರಿವರ್ತನೆ ಆಗಿದೆ. ಇದರ ಬದಲಾವಣೆಗೆ ಬೇಕು ಅಂತ ಒಕ್ಕೂರಲ್ಲಿನ ಜನ ಕೂಗ್ತಾ ಇದ್ದಾರೆ. ಬಹಳ ವಿಚಿತ್ರ, ಇಷ್ಟೊಂದು ದೊಡ್ಡ ಗ್ರೇಡ್ 1 ಪಂಚಾಯತ್ ಇದೆ, ಇಷ್ಟೊಂದು ಜನಸಾಮಾನ್ಯರ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಿಭಾಯಿಸಲಿಕ್ಕೆ ಹೋಗ್ತಾ ಇದೆ. ಒಬ್ಬನೇ ಪಿಡಿಒ ಪುನಃ ಇದಕ್ಕೆ ದುಡ್ಡು ಸುರಿಬೇಕಾಗುತ್ತೆ. ಯಾರು ದುಡ್ಡು ಯಾರಿಗೆ ಅಂತ ಏನ್ ಮಾಡೋದು? ಯಾವ್ದೇ ಒಂದು ರೋಡಿಗೆ ಕೇಳಿದ್ರೆ ದುಡ್ಡಿಲ್ಲ ಇವ್ರ ಹತ್ರ. ಈಗ ಆಲ್ರೆಡಿ ಬೆಟ್ಟದಕಾಡು ರಸ್ತೆ, ಕುಂಬಾರಗುಂಡಿ ರಸ್ತೆ ಅವರ ಅಧ್ಯಕ್ಷರ ವಾರ್ಡಲ್ಲೇ ಅಷ್ಟೊಂದು ಜನರು ಅಳ್ತಿದ್ದಾರೆ, ಆದರೂ ಈಗ ಪಂಚಾಯತಿ ಹೈಟ್ರಾಕ್ ಮಾಡೋದು ಅಂತ ಕೂತಿದ್ದಾರೆ. ಅವರ ಬಜೆಟಲ್ಲೇ ಒಂದು 10-15 ಲಕ್ಷ ಖರ್ಚು ವೆಚ್ಚ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸರ್, ಈಗ ನೀವು ಪಂಚಾಯತಿ ಆಫೀಸ್ನ ಹೈಟೆಕ್ ಮಾಡಬೇಕು ಅಂತ ಹೇಳಿದ್ರೆ ಸಂತೋಷ, ಅವ್ರು ಮಾಡ್ತಾ ಇದಾರೆ. ಅಲ್ಲ ಈಗ ಬೋರ್ಡ್ ಅದಕ್ಕೆ ಒಪ್ಪಿಗೆ ಇಲ್ಲ. ಅಲ್ಲ ಸಂತೋಷ, ಪಂಚಾಯತಿ ಹೈಟೆಕ್ ಮಾಡ್ಲಿ ಸಂತೋಷ. ಈಗ ಟೋಟಲ್ ಎಷ್ಟು ಜನಸಂಖ್ಯೆ ಇದೆ ಸರ್ ನಿಮ್ ಗ್ರಾಮದಲ್ಲಿ? 10,000 ಜನಸಂಖ್ಯೆಗೆ ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲಾದ್ರೂ ಇದು ಹೋಗ ಜಾಗ ಬರ ಜಾಗದಲ್ಲಿ ಶೌಚಾಲಯ ಇದೆ ಸರ್? ಎಲ್ಲಾದ್ರೂ ಫ್ರೀ ಶೌಚಾಲಯ ಸರ್ವಜ ಮಾಡಲಿಕ್ಕೆ ಈಗ 9 ತಿಂಗಳಿಂದ ಕೆಲಸ ಶುರು ಮಾಡಿ ಇನ್ನೂ ಬರ ಜಾಗ ಎಲ್ಲ ನೋಡ್ಕೊಂಡ್ ಬಂದ ಕಸಗಳೆಲ್ಲ ಎಲ್ಲ ಆಗ್ತಾ ಇದೆ ಸರ್? ಕಸದ್ದು ಏನು ವ್ಯವಸ್ಥೆ ಮಾಡಿದಾರೆ ಸರ್ ನಿಮ್ಮ? ಲಾಸ್ಟ್ ಟೈಮ್ ಮೀಟಿಂಗ್ ಅಲ್ಲಿ ನಾವು ಕೂಡ ಹೇಳಿದ್ವಿ, ಕಸವಿಲ್ಲವರೆಗೆ ಜಾಗ ಇಲ್ಲ ಅಂದ್ರೆ ಟೆಂಪರರಿ ಆಗಿ ನೀವು PWD ಜಾಗವನ್ನು ಟೆಂಪರರಿ ಪರ್ಮಿಷನ್ ತಗೊಳ್ಳಿ, ಒಂದು ಶೆಡ್ ಹಾಕಿ PWD ಜಾಗದಲ್ಲಿ. ಯಾವ ಟೈಮಲ್ಲೂ ಷರತ್ತು ಹಾಕೊಂಡೆ ಹಾಕಿ, ಯಾವ ಟೈಮಲ್ಲಿ ಬೇಕಾದ್ರೂ ನಾವು ರಿಮೂವ್ ಮಾಡ್ತೀವಿ ಅಂತ ಹಾಕೊಂಡು ಹಾಕಿ. ಅದು ಹೇಳ್ಬೇಕಾದ್ರೆ ಇವರಿಗೆ ಅದು ಅನುಮತಿ ಸಿಗಲ್ಲ, ಅದಕ್ಕೆ ಇಂಥವು ಮಾಡಲಿಕ್ಕೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಈಗ ಏಕಾಂಗಿ ಇಲ್ಲಿ ನೀವೇ ನೋಡಿದ್ರ ಆ ಗುಂಡಿಯಲ್ಲಿ ಹೋಗಿ ಒಂದು ಪಾರ್ಕ್ ಮಾಡ್ತಿದ್ದಾರೆ, 5 ಲಕ್ಷ ಅಲ್ಲಿ ಸುರಿತಿದ್ದಾರೆ ಸೇತುವೆ ಹತ್ರನೆ. ಆ ಕಡೆ ಒಂದು ಮತ್ತೆ ಈ ಕಡೆ ಒಂದು ಎರಡು ಕಡೆನೂ ಮಾಡಿ 10 ಲಕ್ಷ ಅಲ್ಲಿ ಸುರಿತಿದ್ದಾರೆ. ಅದಕ್ಕೆ ಇವರಿಗೆ ಪರ್ಮಿಷನ್ ಸಿಗುತ್ತೆ ಗುಂಡಿಯಲ್ಲಿ ಇದು ಸುರಿಯೋಕೆ. ಎಲ್ಲದಕ್ಕೆ ದೊಡ್ಡ ಸಮಸ್ಯೆ ಅಂತ ಹೇಳ್ಬೇಕಾದ್ರೆ ನೀವು ಹೇಳಿದಂಗೆ ಕಸ ಇರೋರೆ ದೊಡ್ಡ ಸಮಸ್ಯೆ ಇದೆ. ನೀವು ಖುದ್ದಾಗಿ ನಾನೇ ಹೇಳಿದೆ, ನನ್ನ ಜಾಗ ಬಿಟ್ಟು ಕೊಡ್ತೀನಿ, ನಾನೇ ಶೆಡ್ ಹಾಕೊಳ್ತೀನಿ. ನೀವು ಆ ಕಸವಿಲ್ವಾರಿ ಮಾಡೋದನ್ನು ಕ್ಲೀನಾಗಿ ಮಾಡ್ಕೊಳ್ಳಿ, ನೀಟಾಗಿ ಮಾಡ್ಕೊಂಡು ಎಲ್ಲನ ಫ್ಯಾಬ್ರಿಕೇಟ್ ಮಾಡಿಕೊಂಡು ಕ್ಲೀನಾಗಿ ಮಾಡ್ಕೊಳ್ಳಿ ಅಂತ ಹೇಳಿದರೆ ಅದಕ್ಕೂ ಮಾಡೋದಿಲ್ಲ. ಯಾಕೆಂದ್ರೆ ನಾವೆಲ್ಲಾದರೂ ಹೆಸರು ತಗೊಬಿಡ್ತೇವೆ ಅಂತ ಇವರಿಗೆ ಒಂದು ಭಯ. ಲಾಸ್ಟ್ ಟೈಮ್ ಇನ್ನೊಂದು CEO ಇದ್ದಾಗ ಅವರೇ ಖುದ್ದಾಗಿ ಬಂದು ಅವರು ಆದೇಶ ಮಾಡ್ಕೊಂಡು ಹೋಗಿ ಇವರು ಈ ಥರ ಹೇಳ್ತಿದ್ದಾರಲ್ಲ ಈ ಥರ ಮಾಡಿ ಅಂತ ಅವರು ಕೂಡ ಹೇಳಿದರು. ಈಗ ಸದ್ಯಕ್ಕೆ ಇರೋರಲ್ಲ, ಮೊದಲಿದ್ದವರು, ಆದರೂ ಇವರು ಮಾಡಲಿಲ್ಲ. ಆಗ ಇವರಿಗೆ ಗ್ರಾಮವನ್ನು ಸ್ವಚ್ಛವಾಗಿ ಇಡಬೇಕು ಅಂತ ಆಗಿರಲಿ, ಗ್ರಾಮಸ್ಥರಿಗೆ ಒಳ್ಳೇದು ಮಾಡಬೇಕು ಅಂತ ಇಲ್ಲ. ಇವು ಯಾವುದೋ ಹೆಸರಿನಲ್ಲಿ ಯಾವುದೆಲ್ಲ ಬಿಲ್ ಮಾಡೋಕ್ಕಾಯ್ತದೆ,
ಯಾವ್ದೆಲ್ಲ ಬಿನಾಮಿ ಕೆಲಸ ಮಾಡಕ್ ಆಯ್ತದೆ ಅಂತ ನೋಡೋದೊರ್ತು ಗ್ರಾಮಸ್ಥರನ್ನ ಯಾವ ರೀತಿಯಲ್ಲಿ ದುಡ್ಡು ಹೊಡಿಬೇಕು ಅದಕ್ಕೆ ಯಾರ ಹೆಸರು ಬೇಕಾದ್ರೂ ಸೇರಿಸ್ಕೊಳ್ಳಿಂದ ಎಲ್ಲರನ್ನ ಹೇಳ್ಕೊಂಡಿದ್ದಾರೆ. ಅವ್ರನ್ನ ಹೇಳಿದ್ರೆ ಜನರು ನಂಬೋದಿಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಏನೋ ನನಗೆ ಗೊತ್ತಿಲ್ಲ. ನಾವಂತೂ ಶಾಸಕರ ಹೆಸರಲ್ಲಿ ಹೇಳಿದ್ರೆ ಹೇಳ್ತಿದ್ದೆ ಅಂತ ನನಗೆ ಗೊತ್ತಾಯ್ತು. ಡೀಲ್ಗಳನ್ನೆಲ್ಲ ಸಂಜೆ ಹೊತ್ತು 5 ಗಂಟೆ ಮೇಲೆ 10 ಗಂಟೆ 11 ಗಂಟೆವರೆಗೂ ಇರ್ತದೆ ಆಫೀಸು, ಪಂಚಾಯತಿ ಆಫೀಸು 10 ಗಂಟೆವರೆಗೂ ಓಪನ್ ಇರುತ್ತೆ. ಎಲ್ಲ ಡೀಲ್ಗಳು ಆ ಟೈಮಲ್ಲೇ ನಡೆಯೋದು. ನಾವೇನಾದರೂ ಮೆಂಬರ್ಸ್ಗಳೇ ಫೋನ್ ಮಾಡಿ ಏನಾದರೂ ಜನರ ಸಮಸ್ಯೆಗಳು ಹೇಳಿದರೆ ಅದು ನನಗೆ ಟೈಮ್ ಇಲ್ಲ, ನಾನು ಆಲ್ನೂರಲ್ಲಿ ಇದ್ದೀನಿ, ಆ ಕಡೆ ಇದ್ದೀನಿ, ಈ ಕಡೆ ಇದ್ದೀನಿ ಅಂತ ಹೇಳ್ತಾರೆ. ಬಿನಾಮಿ ಗುತ್ತಿಗೆದಾರರು ಯಾವಾಗ ಬಂದರೂ ಯಾವಾಗಲೂ ಅವರಿಗೆ ಫ್ರೀಯಾಗಿ ಸಿಗ್ತದೆ, ಏನು ಕೆಲಸ ಬೇಕಾದ್ರೂ ಆಗುತ್ತೆ. ವಾರಕ್ಕೆ ಎಷ್ಟು ದಿನ ಬರ್ತಾರೆ ಸರ್ ಅವ್ರ ಈ ಕಡೆ? ಅದು ಹೇಳೋಕ್ಕಾಗಲ್ಲ ಸರ್, ಅವ್ರ ಟೈಮ್ ಹೆಂಗೆ, ಹಗಲೊತ್ತು ಬರೋದೇ ಇಲ್ಲ, ರಾತ್ರಿನೇ ಎಲ್ಲ ಡೀಲ್ಗಳು. ಯಾವ ರಜೆ ದಿವಸ ಇದ್ರು ಇಲ್ಲ ಭಾನುವಾರ ದಿವಸ ಬೆಳಿಗ್ಗೆ ಅಂತಾನೆ ಬರ್ತೀವಿ. ಇದು ಹೊಳೆಕೆರೆ ಪಕ್ಕದಲ್ಲಿ ಒಂದು ಪಾರ್ಕ್ ನಡೀತಾ ಇದೆ ಗೊತ್ತಮ್ಮ, ಅದರದ್ದು ಮಾಹಿತಿ ಇಲ್ಲಮ್ಮ? ಪಾರ್ಕ್ ನಡೀತಾ ಇದೆ ಅಂತ ಗೊತ್ತಾಗ್ಲಿ ನಿಮ್ಗೆ, ಅಲ್ಲಿ ಮಾಡ್ತಿದ್ದಾರೆ, ಪಾರ್ಕ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ, ಇದು ವಾಟ್ಸಪ್ ಅಲ್ಲಿ ನೋಡಿ ಗೊತ್ತಾಗಿತ್ತು. ವಾಟ್ಸಪ್ ಅಲ್ಲಿ ನೋಡೇ ಗೊತ್ತಾಗಿದ? ನಾವು ಮೈಸೂರಿಂದ ಬಂದು ಮಾಡಿದ್ದಮ್ಮ ಅದು ವಿಡಿಯೋ. ಮೆಂಬರ್ಗಳಿಗೆ ಒಟ್ಟಿನಲ್ಲಿ ಮಾಹಿತಿ ಇರಲಿಲ್ಲ. ಅಣ್ಣಂಡೆ ಪರನ್ನೇ ಬಿಟ್ಟಾಳಿ ನಂಡ ನಗಳ. ಪಣಿಕೋ ಇಟ್ಲಣ ಕೊಡ್ತಿದಾರ ಅಲ್ಲಿ ಪಾರ್ಕ್ ಗಳಲ್ಲಿ? ಈಗ ಎಷ್ಟು ಪಾರ್ಕ್ ಇದೆ ಅಲ್ಲಿ ಟೋಟಲ್? ಯಾರು ಬಿಡ್ತಾ ಇಲ್ಲ? ಪೊಲೀಸರು ಬಿಡ್ತಾ ಇಲ್ವಾ? ಹಾ, ಏನಕ್ಕೆ? ಹಾ, ಓಕೆ, ಅದಕ್ಕೆ ಸ್ವಲ್ಪ ಅವರು ಕ್ಲೀನಾಗಿ ಇರಲಿ, ಜನ ಹುಡುಗರು ಬಂದು ಕೂರ್ತಾರೆ, ಗಲೀಜ್ ಮಾಡ್ತಾರೆ ಅಂತ. ಮತ್ತೆ ಇದು ಯಾರಿಗೆ ಮಾಡ್ತಾ ಇದಾರೆ, ಈ ಪಾರ್ಕ್ ಯಾರಿಗೆ ಮಾಡ್ತಾ ಇದಾರೆ ಅವರು? ಸರ್, ಅಲ್ಲಿ ಸರ್ ಇದೊಂದು ವರ್ಷಕ್ಕೆ ಇರೋದು ಮಾತ್ರ 15 ಲಕ್ಷ ರೂಪಾಯಿ, ಇದೊಂದು ವರ್ಷದಲ್ಲಿ ಮುಳುಗೋಗುತ್ತೆ. ಯಾಕಂದ್ರೆ ನೀರ್ ಹತ್ತ ಜಾಗ ಸರ್, ಅದು ಭರವಸೆ ಇರೋದಿಲ್ಲ. ಪರಿ ಪರಿ ಮಾ, ಪರಿ ಮಾ, ಮೋನಿಪ್ಪ 6 ಮಾಸಾಯ್ನು ಚೆಕಪ್ಪನ್ನು ಹೋಗಾಮೇರೆ ರೋಡ್ ಸರಿ ಇಲ್ಲ ಅಂದ್ರೆ ಅಮ್ಮ ವೀಟ್ಲಕ್ಕೆ ಬರ್ನು ಪರಯೋ ರೋಡ್ ಸರಿ ಇಲ್ಲ ಬರ್ನಿಟ್ಟು ಬರಂಡ ಮೋಳ ಎಂದಾಗ ಬರಂಡ ಈ ರೋಡ್ನು ಬಂದ ಚೆಕಪ್ಪನ್ನು ಒಂದು ಕೊಂಡೋಗ ಕಷ್ಟ ಬರ್ನಿಟ್ಟು ಬರಂಡ ಬರ್ನಿಟ್ಟು ಅವ್ರು ಇರ್ತೀವಿ ಅಂತ. ನೀ ಈ ರೋಡ್ನ ಪಾದ ಮೇಲೆ ಎತ್ತು ಮತ್ತೆ ಎಂದಾಗಿ ಅವತ್ತ ಅವ್ರು ಆತರಿ ಹೋಗ್ಬೇಕು ನಮಗೆ ಅಂತ. ಇದರಲ್ಲಿ ನಾವು ಖಂಡಿತವಾಗಲೂ ಅದನ್ನು ಬಿಡೋದಿಲ್ಲ ಸರ್, ಯಾಕಂದ್ರೆ ನಮ್ಮ ರಸ್ತೆಯನ್ನ ಕ್ಲಿಯರ್ ಮಾಡಿ, ರಸ್ತೆಗಳನ್ನ ಮಾಡಿ, ಪಾರ್ಕ್ ಪಾರ್ಕ್ ಅನ್ನ ಮುಂದಕ್ಕೆ ಮಾಡಿ. ಆ ಪಾರ್ಕ್ ಬೇಡ ನಮಗೆ. ಪಿ ಡಿ ಓ ಅನ್ನ ಇಲ್ಲಿಂದ ವರ್ಗಾವಣೆ ಮಾಡಿ ಸುಮಾರು 20 ದಿನ ಆಗಿ ಬೇರೆ ಕಡೆ ಹೋಗ್ಬೇಕು ಅಂತೇಳಿ ಈ ರೀತಿಯ ದುರುದ್ದೇಶದ ಕೆಲಸವನ್ನ ಮಾಡತಕ್ಕಂಥವರ ಉಳಿಸಲಿಕ್ಕಿರತಕ್ಕಂತಹ ರೀತಿಯ ರಾಜಕಾರಣ ನಡೀತಾ ಇದೆ. ಯಾಕೆ ವರ್ಗಾವಣೆ ಆಗಿ ಎಲ್ಲಾ ಪಿ ಡಿ ಓಗಳು ಬೇರೆ ಬೇರೆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ, ಆದರೆ ನೆಲ್ಲೂದಿಕೇರಿಯ ಪಿ ಡಿಗೆ ಬರಬೇಕಾಗಿರತಕ್ಕಂಥ ಪಿ ಡಿ ಇನ್ನೂ ಬರಲಿಲ್ಲ. ಯಾಕೆ ಇವತ್ತು ಆದೇಶವನ್ನು ತಟಸ್ಥವಾಗಿಟ್ಟಿದ್ದಾರೆ ಅನ್ನತಕ್ಕಂಥದ್ದು ಪ್ರಶ್ನೆ. ಸಿಒ ಸೈನ್ ಹಾಕಿ 15-20 ದಿನ ಆಗಿದೆ ಅಲ್ಲ, ಸಿಒ ಸೈ ಹಾಕಿರತಕ್ಕಂತಹ ಒಂದು ಆದೇಶವನ್ನು ಯಾಕೆ ತಟಸ್ಥವಾಗಿ, ಯಾರಿಗಾಗಿ, ಯಾವ ಇದಕ್ಕೆ ಬೇಕಾಗಿ, ಏನಕ್ಕೆ, ಯಾರ ಇದಕ್ಕೆ ಲಾಭಕ್ಕಾಗಿ, ಇದು ನಮ್ಮ ಪ್ರಶ್ನೆ ಇರತಕ್ಕಂಥದ್ದು. ಅಧಿಕಾರಿಗಳು ಮೇಲಾಧಿಕಾರಿಗಳು ಮಾಡಿರತಕ್ಕಂಥ ಆದೇಶವನ್ನ ಜಾರಿ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ. ಇಲ್ಲೆಲ್ಲವೂ ಕೂಡ ಸಾರ್ವಜನಿಕರಿಗೆ ಸಂಶಯ ಉಂಟಾಗ್ತದೆ. ಇಲ್ಲಿ ಏನೋ ಒಂದು ದೊಡ್ಡ ರೀತಿ ಇರತಕ್ಕಂಥ ವ್ಯವಹಾರಗಳು ನಡೀತಾ ಇದೆ. ಈ ವ್ಯವಹಾರದ ಲಾಭದಲ್ಲಿ ಬಹುತೇಕ ಜನ ಇದರಲ್ಲಿ ಪಾಲುದಾರರಾಗ್ತಾ ಇದ್ದಾರೆ ಅಂತ ಹೇಳೋದ್ರಿಂದ ಖಂಡಿತವಾಗಿಯೂ ಕೂಡ ಪಿ ಡಿ ಓ ವರ್ಗಾವಣೆಯನ್ನ ಕೂಡಲೇ ಏನು ಆದೇಶ ಇದೆ ಅದನ್ನು ಜಾರಿ ಮಾಡಬೇಕು. ಸಮಗ್ರವಾಗಿರತಕ್ಕಂಥ ತನಿಖೆ ನಡೆಸಬೇಕು. ಒಟ್ಟು ಆಗಿರತಕ್ಕಂತಹ ಉದ್ಯೋಗ ಖಾತರಿಯಲ್ಲಿ ಅದು ಬಹು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅಷ್ಟಿಷ್ಟು ಭ್ರಷ್ಟಾಚಾರ ಅಲ್ಲ, ಉದ್ಯೋಗ ಖಾತರಿ ಅನ್ನತಕ್ಕಂಥದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಉಳಿಕೆ ಆಗಿರತಕ್ಕಂಥ ಎಲ್ಲ ಇದರ ಬಗ್ಗೆ ಸಮಗ್ರವಾಗಿರತಕ್ಕಂಥ ತನಿಖೆಯನ್ನು ನಡೆಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅಧ್ಯಕ್ಷರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀವಿ, ನೀವು ಸಾರ್ವಜನಿಕರ ಓಟಿನಿಂದ ಸಾರ್ವಜನಿಕರ ಸಹಕಾರದಿಂದ ಇಲ್ಲಿ ಗೆದ್ದು ಬಂದಿದ್ರಿ, ಜನರ ಪ್ರಶ್ನೆ ನಿಮ್ಮ ಪ್ರಶ್ನೆ ಆಗಿರಬೇಕು. ಒಬ್ಬ ಅಧಿಕಾರಿಯ ಬಾಲವನ್ನು ಹಿಡ್ಕೊಂಡು ಹೋಗತಕ್ಕಂಥ ಪ್ರವೃತ್ತಿಯನ್ನು ನೀವು ಕೈ ಬಿಡಬೇಕು ಅನ್ನೋ